ಗಾದಿಗಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹಮೀಲಾಪುರ ಗ್ರಾಮದಲ್ಲಿ ಏನಿವತ್ತು ಸರ್ಕಾರಿ ಭೂಮಿಯನ್ನ ಉಸ್ತುವಾರಿ ಮಾಡಿಕೊಂಡು ನೀವು ಇಲ್ಲೋದ್ರ ಇಲ್ಲಿಂದ ಖಾಲಿ ಮಾಡ್ರಿ ಅಂತಕ್ಕಂತ ಏನು ಜಿಲ್ಲಾಡಳಿತ ನಿಲುವೇನೆ ತಾಳಿದೆಯಲ್ಲ ಈ ನಿಲುವಿಗೆ ನಾವು ಕಠೋರವಾಗಿ ವಿರೋಧ ಮಾಡಬೇಕಾಗುತ್ತದೆ ಯಾಕಂದ್ರೆ ಈಗಾಗಲೇ ನಾವು ಒಂದು 15 ದಿವಸ ಕೆಳಗಡೆ ಏನು ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖಕ್ಕೆ ಹೋಗಿ ನಾವು ಮೆಂಬರ್ನ ಮೂಲಕ ಅವರಿಗೆ ಒತ್ತಾಯ ಮಾಡಿದೆವು ಏನು ಒತ್ತಾಯ ಮಾಡಿದೆವು ಅಂದ್ರೆ ಈಗಾಗಲೇ ಈ ಬಹಳ ಗರೀಬ್ ಜನ ಇದ ಈ ಗರೀಬ್ ಜನರಿಗೆ ಇಲ್ಲೋದ್ರು ಉಳಿಲಕ್ಕ ಮನೆ ಇಲ್ಲ ಜಾಗ ಇಲ್ಲ ಈ ಪರಿಸ್ಥಿತಿಯನ್ನ ನೀವು ಆಲಿಸಿ ಇಮಿಡಿಯೇಟ್ ಆಗಿ ಅವರೇನು 40 ವರ್ಷ 50 ವರ್ಷದಿಂದ ನಿರಂತರವಾಗಿ ಉಪಜೀವನ ಮಾಡೋ ಸಲುವಾಗಿ ಆ ಜಾಗ ಏನು ಉಸ್ತುವಾರಿ ಮಾಡ್ಕೊಂಡು ಕೂತಾರಲ್ಲ ಆ 2 ಎಕರೆ 2 ಗುಂಟೆ ಜಗದಲ್ಲಿ ಇವರು ಇರತಕ್ಕಂತ ಒಂದು ಅರ್ಧ ಎಕರೆ ಭೂಮಿಯಲ್ಲಿ ಇವರು ಜೀವನ ಸಾಗಿಸತಕ್ಕಿರೋದನ್ನ ಜಿಲ್ಲಾಡಳಿತ ಸಹಿಸಿಕೊಳ್ಳಾರದನೆ ಇಡೀರ ಅಂತ ಬಂದು ತಹಸೀಲ್ದಾರ್ ಮತ್ತೆ ಎಸಿ ಡಿಸಿ ಅವರು ಅದಕ್ಕೆ ಆರ್ಡರ್ ಮಾಡಿ ಇವರು ತೆರವುಗೊಳಿಸಿ ಇವರ ಮನೆಗಳನ್ನು ಇವರು ರೋಡಿಗೆ ಬರಬೇಕು ಆ ರೋಡಿಗೆ ಬಂದು ಇವರು ಮತ್ತೆ ಹೋರಾಟಕ್ಕೆ ಇಳಿಬೇಕು ಅಂತಕಂತ ಈ ನಿಲುವಿನ ಜಿಲ್ಲಾಡಳಿತದ ನಾವು ಇವತ್ತು ಬಹಳ ವಿರೋಧವಾಗಿ ಕಠೋರವಾಗಿ ವಿರೋಧಿಸ್ತ ನಮ್ಮದು ಒಂದಿದೆ ಮನೆ ಜಿಲ್ಲಾಧಿಕಾರಿಗಳು ಮತ್ತೆ ತಹಸೀಲ್ದಾರ್ ಎಸಿ ಅವರು ಇದಕ್ಕೆ ಇಮಿಡಿಯೇಟ್ ಆಗಿ ಮುಂದೆ ಬಂದು ಈಗ ಅವರೇನು ಉಳಿಲಕ್ಕ ಅವರಿಗೆ ಅವರೇನು ಉಳ್ಕೊಂಡು ಬಂದಂತ ಜಗಕ್ಕೆ ಆಯಾಮಾಗಿ ಇರಲಕ್ಕಿಲ್ಲೋದ್ರೆ ಅವರು ಅನು ಮಾಡಿ ಕೊಡಬೇಕು ಇಲ್ಲ ಅಂದ್ರೆ ನಾವು ಇಡೀ ಜಿಲ್ಲಾ ವ್ಯಾಪ್ತಿ ಈಗಾಗಲೇ ಆಲ್ರೆಡಿ ಏನು ಇವತ್ತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಒಂದು ಮಕ್ಕಳ ಬಾಲ್ಯದ ಇದು ಒಂದು ಬಂದೇ ಖಾನೆ ಮಾಡಬೇಕು ಅಂತಕ್ಕಂತ ಏನು ಆಫೀಸ್ ಮಾಡಬೇಕು ಅಂತ ಜಗದಲ್ಲಿ ಹೊರಟರ ಇಂಥ ಜಗಗಳು ಜಿಲ್ಲಾಧಿಕಾರಿಗಳಿಗೆ ನಾವು ನಮ್ಮ ಸಂಘಟನೆ ವತಿಯಿಂದ ಸುಮಾರು ಜಗಗಳನ್ನು ನಾವು ತೋರಿಸ್ತೇವೆ ಗಾದಿಗಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಹಮೀಲಾಪುರ ಗ್ರಾಮದಲ್ಲಿ ಏನಿವತ್ತು ಸರ್ಕಾರಿ ಭೂಮಿಯನ್ನ ಉಸ್ತುವಾರಿ ಮಾಡಿಕೊಂಡು ನೀವು ಇಲ್ಲೋದ್ರ ಇಲ್ಲಿಂದ ಖಾಲಿ ಮಾಡ್ರಿ ಅಂತಕ್ಕಂತ ಏನು ಜಿಲ್ಲಾಡಳಿತ ನಿಲುವೇನೆ ತಾಳಿದೆಯಲ್ಲ ಈ ನಿಲುವಿಗೆ ನಾವು ಕಠೋರವಾಗಿ ವಿರೋಧ ಮಾಡಬೇಕಾಗ್ತದೆ ಯಾಕಂದ್ರೆ ಈಗಾಗಲೇ ನಾವು ಒಂದು 15 ದಿವಸ ಕೆಳಗಡೆ ಏನು ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖಕ್ಕೆ ಹೋಗಿ ನಾವು ಮೆಂಬರ್ನ ಮೂಲಕ ಅವರಿಗೆ ಒತ್ತಾಯ ಮಾಡಿದೆವು ಏನು ಒತ್ತಾಯ ಮಾಡಿದೆವು ಅಂದ್ರೆ ಈಗಾಗಲೇ ಈ ಬಹಳ ಗರೀಬ್ ಜನ ಇದ ಈ ಗರೀಬ್ ಜನರಿಗೆ ಇಲ್ಲೋದ್ರು ಉಳಿಲಕ್ಕ ಮನೆ ಇಲ್ಲ ಜಾಗ ಇಲ್ಲ ಈ ಪರಿಸ್ಥಿತಿಯನ್ನ ನೀವು ಆಲಿಸಿ ಇಮಿಡಿಯೇಟ್ ಆಗಿ ಅವರೇನು 40 ವರ್ಷ 50 ವರ್ಷದಿಂದ ನಿರಂತರವಾಗಿ ಉಪಜೀವನ ಮಾಡೋ ಸಲುವಾಗಿ ಆ ಜಾಗ ಏನು ಉಸ್ತುವಾರಿ ಮಾಡ್ಕೊಂಡು ಕೂತಾರಲ್ಲ ಆ 2 ಎಕರೆ 2 ಗುಂಟೆ ಜಗದಲ್ಲಿ ಇವರು ಇರತಕ್ಕಂತ ಒಂದು ಅರ್ಧ ಎಕರೆ ಭೂಮಿಯಲ್ಲಿ ಇವರು ಜೀವನ ಸಾಗಿಸತಕ್ಕಿರೋದನ್ನ ಜಿಲ್ಲಾಡಳಿತ ಸಹಿಸಿಕೊಳ್ಳಾರದೇನೆ ಇಡೀರ ಅಂತ ಬಂದು ತಹಸೀಲ್ದಾರ್ ಮತ್ತೆ ಎಸಿ ಡಿಸಿ ಅವರು ಅದಕ್ಕೆ ಆರ್ಡರ್ ಮಾಡಿ ಇವರು ತೆರವುಗೊಳಿಸಿ ಇವರ ಮನೆಗಳನ್ನ ಇವರು ರೋಡಿಗೆ ಬರಬೇಕು ಆ ರೋಡಿಗೆ ಬಂದು ಇವರು ಮತ್ತೆ ಹೋರಾಟಕ್ಕೆ ಇಳಿಬೇಕು ಅಂತಕ್ಕಂತ ಈ ನಿಲುವಿನ ಜಿಲ್ಲಾಡಳಿತದ ನಾವಿವತ್ತು ಬಹಳ ವಿರೋಧವಾಗಿ ಕಠೋರವಾಗಿ ವಿರೋಧಿಸ್ತಾ ನಮ್ಮದು ಒಂದಿದೆ ಮನೆ ಜಿಲ್ಲಾಧಿಕಾರಿಗಳು ಮತ್ತೆ
ತಹಸೀಲ್ದಾರ್ ಎ ಸಿ ಅವರು ಇದಕ್ಕೆ ಇಮಿಡಿಯೇಟ್ ಆಗಿ ಮುಂದೆ ಬಂದು ಈಗ ಅವ್ರೇನು ಉಳಿಲಕ್ಕ ಅವರಿಗೆ ಅವ್ರೇನು ಉಳ್ಕೊಂಡು ಬಂದಿದ್ದಂತ ಜಗಕ್ಕೆ ಖಾಯಮಾಗಿ ಇರಲಕ್ಕ ಇಲ್ಲೋದ್ರೆ ಅವರು ಅನು ಮಾಡಿ ಕೊಡಬೇಕು ಇಲ್ಲ ಅಂದ್ರೆ ನಾವು ಇಡಿ ಜಿಲ್ಲಾ ವ್ಯಾಪ್ತಿ ಈಗಾಗಲೇ ಆಲ್ರೆಡಿ ಏನು ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಒಂದು ಮಕ್ಕಳ ಬಾಲ್ಯದ ಇದು ಒಂದು ಬಂದೇ ಖಾನೆ ಮಾಡಬೇಕು ಅಂತಕಂತ ಏನು ಆಫೀಸ್ ಮಾಡಬೇಕು ಅಂತ ಜಗದಲ್ಲಿ ಹೊರಟರ ಇಂಥ ಜಗಗಳು ಜಿಲ್ಲಾಧಿಕಾರಿಗಳಿಗೆ ನಾವು ನಮ್ಮ ಸಂಘಟನೆ ವತಿಯಿಂದ ಸುಮಾರು ಜಗಗಳನ್ನು ನಾವು ತೋರಿಸ್ತೇವೆ ಮತ್ತು ನಮ್ಮ ಊರಾಗ ಲೋಟನ್ ಜಗ ಎರಡು ಎಕರೆ ಅದ ಅದನ್ನು ಸುಮಾರು ವರ್ಷದಿಂದ ಐವತ್ತು ಅರವತ್ತು ವರ್ಷದಿಂದ ನಮ್ಮ ಅಜ್ಜಿ ಮಾವ ನಮ್ಮ ಅಜ್ಜಿ ಮುತ್ತಾತ ಹಿಡಿದು ಅದನ್ನು ಹೈಕೋರ್ಟ್ ಬಂದಿದ್ದದ ಮತ್ತು ಇವಾಗ ಏನದ ಅಂದ್ರೆ ಎಲ್ಲರೂ ನಮ್ಮ ಊರು ಚಂದ್ರಕಣ ಜಗದ ಮೇಲದ ಆದ್ರೆ ಭೀ ಯಾರಿಗಾಗಲೇ ಗೌರ್ಮೆಂಟ್ ಲ್ಯಾಂಡ್ ಆಗ್ಯದಂತ ಗೌರ್ಮೆಂಟ್ ಅದನ್ನು ಕಬ್ಜೆ ಮಾಡತ್ತಲ್ಲಿ ಮತ್ತು ಇನ್ನೂ ತಯಾರು ಮಾಡತ್ತಾರ ನಮ್ಗಾರ ಅದು ಓದಲಕ್ಕಂತೂ ಬರಲ್ಲ ಆದ್ರೆ ಮತ್ತೇನದ ಅಂತಂದ್ರೆ ಎಷ್ಟೊಂದು ಸುಮಾರು ಈಗ ಒಂದು ವರ್ಷ ಹಿಡಿದು ನಾವು ಏನೇನೋ ಕಷ್ಟಪಟ್ಟು ಅದಕ್ಕೆ ಮಾಡಿದೆವು ಮತ್ತು ನಮ್ಮ ಹಿಂದೆ ಮಕ್ಕಳನ್ನು ಅದೇ ಒಂದು ವರ್ಷ ಹಿಡಿದು ಲೆಟ್ರ್ ಕೊಟ್ಕೋತಾ ಕೊಟ್ಕೋತಾ ಬರ್ಲತ್ತಾರ ಅದ್ರ ಮೇಲೆ ಅದ್ರ ಉತ್ತರ ಯಾವ ಡಿಸಿನೂ ಸಹ ಕೊಟ್ಟಿಲ್ಲ ಅದ್ರ ಉತ್ತರ ಮತ್ತು ಎ ಸಿನೂ ಸಹ ಕೊಟ್ಟಿಲ್ಲ ಮತ್ತು ಅದ್ರ ಉತ್ತರ ಯಾವ ಉತ್ತರ ನಮಗೆ ಏನು ಆಗ್ಬೇಕಂತ ಅದ್ರ ಉತ್ತರ ಬರ್ತಲಿಲ್ಲ ಆದ್ರೆ ನಾವು ಎಷ್ಟು ಎಷ್ಟು ವರ್ಷ ಅಂತ ಹಿಂಗೆ ನಾವು ಬರೋದು ಹೋಗೋದು ಬರೋದು ಹೋಗೋದು ಈ ಬಡ ಜನರಿಗೆ ಯಾರು ಕೇರ್ಲೆಸ್ ಮಾಡ್ತಲಿದ್ದಾರೆ ಯಾ ಡಿ ಸಿ ಕಿವಿಗೆ ಹಾಕ್ತಲಿಲ್ಲ ಯಾ ಎ ಸಿ ಕಿವಿಗೆ ಹಾಕ್ತಿಲ್ಲ ಪೇಪರ್ ತಗೊಳ್ಳತ್ತಾರ ಕಸ್ಕೊಂಡು ಹಾಕ್ತಲಿದ್ದಾರ ಮತ್ತು ಈ ರೀತಿ ನಾವು ಈ ಮಾಡಿದ್ರೆ ಏನು ಉತ್ತರ ನಮಗೆ ಬರ್ಬೇಕಂತಂದು ನಾವು ಪ್ರಯಾಸ ಪಡ್ಲತ್ತೇವೆ ಆದ್ರೆ ಭೀ ಎಷ್ಟು ಸರಿ ನಾವು ಈ ರೀತಿ ಸೋತ್ ಹೋಗುವವರೆಗೆ ನಾವು ಬರ್ತಲಿದ್ದೇವೆ ಆದ್ರೆ ಭೀ ಯಾರು ಕೇರ್ಲೆಸ್ ಮಾಡ್ತಲಿಲ್ಲ ಮತ್ತು ಇವತ್ತು ಏನದಂದ್ರೆ ಅವ್ರ ಹೆಸರು ತಹಸೀಲ್ದಾರ್ ಸಾಹೇಬರಿಗೆ ಇವಾಗೂ ಲೆಟರ್ ಕೊಟ್ಟಿದ್ದೆವು ಆದ್ರೆ ಎಷ್ಟೊಂದು ಜನ ನಾವು ಲೆಟರ್ ಕೊಡ್ಲತ್ತೇವೆ ಒಂದು ವರ್ಷ ಹಿಡಿದು ಆದ್ರೆ ಭೀ ಅದ್ರ ಉತ್ತರ ಏನು ಬರ್ಲತ್ತಿಲ್ಲ ಮತ್ತು ಅದು ಯಾರು ಗೌರ್ಮೆಂಟ್ ಕಬ್ಜೆ ಮಾಡತ್ತಾರ ಮತ್ತು ಅವ್ರು ಏನದಂದ್ರೆ ಗೌರ್ಮೆಂಟ್ ಇದು ಓಡಿದ್ರೆ ತಂದು ಕೆದರದು ಹೊಡೆದು ಕಂಬ ಹೂಳದು ಮಾರ್ಕೆಟ್ ಹಾಕೋದು ಅದು ಮಾಡತ್ತಾರ ಆಮೇಲೆ ನಾವು ಹೋಗಿ ನಾವು ಅದರ ಹೋರಾಟ ಮಾಡತ್ತಾರ ನಿಮ್ಗೆ ಪೊಲೀಸ್ ಒಯ್ದು ಜೈಲಾಗ ಹಾಕ್ತೇವೆ ಮತ್ತೇನದಂದ್ರೆ ನಿಮ್ಗೆ ವ್ಯಾನ್ ತುಂಬಿಕೊಂಡು ಮನೆ ನಿನ್ನ ದಿವಸದಾಗ ವ್ಯಾನ್ ತುಂಬಿಕೊಂಡು ನಮ್ಮ ಹೆಣ್ಮಕ್ಳಿಗೆ ಎಲ್ಲ ವ್ಯಾನ್ ತುಂಬಿಕೊಂಡು ಡಿ ಸಿ ಹತ್ರ ತಗೊಂಡು ಬಂದಿದ್ದಾರೆ ಗಾದಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಮೀಲಾಪುರ ಗ್ರಾಮದಲ್ಲಿ ಏನಿವತ್ತು ಸರ್ಕಾರಿ ಭೂಮಿಯನ್ನು ಉಸ್ತುವಾರಿ ಮಾಡಿಕೊಂಡು ನೀವಿಲ್ಲೋದ್ರ ಇಲ್ಲಿಂದ ಖಾಲಿ ಮಾಡ್ರಿ ಅಂತಕ್ಕಂಥ ಏನು ಜಿಲ್ಲಾಡಳಿತ ನಿಲುವೇನು ತಾಳಿದೆಯಲ್ಲ ಈ ನಿಲುವಿಗೆ ನಾವು ಕಠೋರವಾಗಿ ವಿರೋಧ ಮಾಡಬೇಕಾಗ್ತದೆ ಯಾಕಂದ್ರೆ ಈಗಾಗಲೇ ನಾವು ಒಂದು 15 ದಿವಸ ಕೆಳಗಡೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖಕ್ಕೆ ಹೋಗಿ ನಾವು ಮೆಂಬರ್ನ ಮೂಲಕ ಅವರಿಗೆ ಒತ್ತಾಯ ಮಾಡಿದೆವು ಏನು ಒತ್ತಾಯ ಮಾಡಿದೆವು ಅಂದರೆ ಈಗಾಗಲೇ ಈ ಭಾಳ ಗರೀಬ್ ಜನ ಇದ ಈ ಗರೀಬ್ ಜನರಿಗೆ ಇಲ್ಲೋದ್ರು ಉಳಿಲಕ್ಕ ಮನೆ ಇಲ್ಲ ಜಾಗ ಇಲ್ಲ ಈ ಪರಿಸ್ಥಿತಿಯನ್ನು ನೀವು ಆಲಿಸಿ ಇಮ್ಮಿಡಿಯೇಟ್ ಆಗಿ ಅವರೇನು 40 ವರ್ಷ 50 ವರ್ಷದಿಂದ ನಿರಂತರವಾಗಿ ಉಪಜೀವನ ಮಾಡೋ ಸಲುವಾಗ ಆ ಜಾಗ ಏನು ಉಸ್ತುವಾರಿ ಮಾಡ್ಕೊಂಡು ಕೂತಾರಲ್ಲ ಆ 2 ಎಕರೆ 2 ಗುಂಟೆ ಜಾಗದಲ್ಲಿ ಇವ್ರು ಇರತಕ್ಕಂಥ ಒಂದು 1/2 ಎಕರೆ ಭೂಮಿಯಲ್ಲಿ ಇವ್ರು ಜೀವನ ಸಾಗಿಸ್ತಕ್ಕಿರೋದನ್ನ ಜಿಲ್ಲಾಡಳಿತದ ಸಹಿಸ್ಕೊಳ್ಳಾರ್ದೇನೆ ದಿಢೀರಂತ ಬಂದು ತಹಸೀಲ್ದಾರ್ ಮತ್ತು ಎ ಸಿ ಡಿ ಸಿ ಅವರು ಅದಕ್ಕೆ ಆರ್ಡರ್ ಮಾಡಿ ಇವರು ತೆರವುಗೊಳಿಸಿ ಇವ್ರ ಮನೆಗಳನ್ನು ಇವರು ರೋಡಿಗೆ ಬರಬೇಕು ಆ ರೋಡಿಗೆ ಬಂದು ಇವರು ಮತ್ತೆ ಹೋರಾಟಕ್ಕೆ ಇಳಿಬೇಕು ಅಂತಕ್ಕಂಥ ಈ ನಿಲುವಿನ ಜಿಲ್ಲಾಡಳಿತದ ನಾವಿವತ್ತು ಬಹಳ ವಿರೋಧವಾಗಿ ಕಠೋರವಾಗಿ ವಿರೋಧಿಸ್ತಾ ನಮ್ಮದು ಒಂದಿದೆ ಮನೆ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಎ ಸಿ ಅವರು ಇದಕ್ಕೆ ಇಮಿಡಿಯೇಟ್ ಆಗಿ ಮುಂದೆ ಬಂದು ಈಗ ಅವ್ರೇನು ಉಳಿಲಕ್ಕ ಅವರಿಗೆ ಅವ್ರೇನು ಉಳ್ಕೊಂಡು ಬಂದಿದ್ದಂಥ ಜಗಕ್ಕೆ ಖಾಯಮಾಗಿ ಇರಲಕ್ಕ ಇಲ್ಲೋದ್ರೆ ಅವ್ರು ಅನುವು ಮಾಡಿಕೊಡ್ಬೇಕು ಇಲ್ಲ ಅಂದ್ರೆ ನಾವು ಇಡೀ ಜಿಲ್ಲಾ ವ್ಯಾಪ್ತಿ ಈಗಾಗಲೇ ಆಲ್ರೆಡಿ ಏನು ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಒಂದು ಮಕ್ಕಳ ಬಾಲ್ಯದ ಇದು ಒಂದು ಬಂದೇ ಖಾನೆ ಮಾಡಬೇಕು ಅಂತಕ್ಕಂಥ ಏನು ಆಫೀಸ್ ಮಾಡಬೇಕು ಅಂತ ಜಗದಲ್ಲಿ ಹೊರಟರ ಇಂಥ ಜಗಗಳು ಜಿಲ್ಲಾಧಿಕಾರಿಗಳಿಗೆ ನಾವು ನಮ್ಮ ಸಂಘಟನೆ ವತಿಯಿಂದ ಸುಮಾರು ಜಗಗಳನ್ನು ನಾವು ತೋರಿಸ್ತೇವೆ ಮತ್ತು ನಮ್ಮ ಊರಾಗ ಲೋಟನ್ ಜಗ 2 ಎಕರೆ ಅದ ಅದನ್ನು ಸುಮಾರು ವರ್ಷದಿಂದ ಐವತ್ತು ಅರವತ್ತು ವರ್ಷದಿಂದ ನಮ್ಮ ಅಜ್ಜಿ ಮಾವ ನಮ್ಮ ಅಜ್ಜಿ ಮುತ್ತಾತ ಹಿಡಿದು ಅದನ್ನು ಹೈಕೋರ್ಟ್ ಬಂದಿದ್ದದ ಮತ್ತು ಇವಾಗ ಏನದಂದ್ರೆ ಎಲ್ಲರೂ ನಮ್ಮ ಊರು ಚಂದ್ರಕಣ ಜಗದ ಮೇಲದ ಆದ್ರೆ ಭೀ ಯಾರಿಗಾಗಲೇ ಗೌರ್ಮೆಂಟ್ ಲ್ಯಾಂಡ್ ಆಗ್ಯದಂತ ಗೌರ್ಮೆಂಟ್ ಅದನ್ನು ಕಬ್ಜೆ ಮಾಡತ್ತಲ್ಲಿ ಮತ್ತು ಇನ್ನೂ ತಯಾರು ಮಾಡತ್ತಾರ ನಮ್ಗಾರ ಅದು ಓದಲಕ್ಕಂತೂ ಬರಲ್ಲ ಆದ್ರೆ ಮತ್ತೇನದ ಅಂತಂದ್ರೆ ಎಷ್ಟೊಂದು ಸುಮಾರು ಈಗ ಒಂದು ವರ್ಷ ಹಿಡಿದು ನಾವು ಏನೇನೋ ಕಷ್ಟಪಟ್ಟು ಅದಕ್ಕೆ ಮಾಡಿದೆವು ಮತ್ತು ನಮ್ಮ ಹಿಂದೆ ಮಕ್ಕಳನ್ನು ಅದೇ ಒಂದು ವರ್ಷ ಹಿಡಿದು ಲೆಟ್ರ್ ಕೊಟ್ಕೋತಾ ಕೊಟ್ಕೋತಾ ಬರ್ಲತ್ತಾರ ಆದ್ರೆ ಭೀ ಅದ್ರ ಉತ್ತರ ಯಾವ ಡಿಸಿನೂ ಸಹ ಕೊಟ್ಟಿಲ್ಲ ಅದ್ರ ಉತ್ತರ ಮತ್ತು ಎ ಸಿನೂ ಸಹ ಕೊಟ್ಟಿಲ್ಲ ಮತ್ತು ಅದ್ರ ಉತ್ತರ ಯಾವ ಉತ್ತರ ನಮಗೆ ಏನು ಆಗ್ಬೇಕಂತ ಅದ್ರ ಉತ್ತರ ಬರ್ತಲಿಲ್ಲ ಆದ್ರೆ ನಾವು ಎಷ್ಟು ಎಷ್ಟು ವರ್ಷ ಅಂತ ಹಿಂಗೆ ನಾವು ಬರೋದು ಹೋಗೋದು ಬರೋದು ಹೋಗೋದು ಈ ಬಡ ಜನರಿಗೆ ಯಾರು ಕೇರ್ಲೆಸ್ ಮಾಡ್ತಲಿದ್ದಾರೆ ಯಾ ಡಿ ಸಿ ಕಿವಿಗೆ ಹಾಕ್ತಲಿಲ್ಲ ಯಾ ಎ ಸಿ ಕಿವಿಗೆ ಹಾಕ್ತಿಲ್ಲ ಪೇಪರ್ ತಗೊಳ್ಳತ್ತಾರ ಕಸ್ಕೊಂಡು ಹಾಕ್ತಲಿದ್ದಾರ ಮತ್ತು ಈ ರೀತಿ ನಾವು ಈ ಮಾಡಿದ್ರೆ ಏನು ಉತ್ತರ ನಮಗೆ ಬರಬೇಕಂತಂದು ನಾವು ಪ್ರಯಾಸ ಪಡ್ಲತ್ತೇವೆ ಆದ್ರೆ ಭೀ
ಎಷ್ಟು ಸರಿ ನಾವು ಈ ರೀತಿ ಸೋತ್ ಹೋಗುವವರೆಗೆ ನಾವು ಬರ್ತಾನಿದ್ದೇವೆ, ಆದ್ರೆ ಭೀ ಯಾರು ಕೇರ್ಲೆಸ್ ಮಾಡ್ತಾರಿಲ್ಲ. ಮತ್ತೆ ಇವತ್ತು ಏನದಂದ್ರೆ ಅವ್ರ ಹೆಸರು ತಹಸೀಲ್ದಾರ್ ಸಾಹೇಬ್ರಿಗೆ ಇವಾಗ ಇವಾಗೂ ಲೆಟರ್ ಕೊಟ್ಟಿದ್ದೆವು. ಆದ್ರೆ ಎಷ್ಟೊಂದು ಜನ ನಾವು ಲೆಟರ್ ಕೊಡ್ಲತ್ತೇವೆ, ಒಂದು ವರ್ಷ ಹಿಡಿದು, ಆದ್ರೆ ಭೀ ಅದ್ರ ಉತ್ತರ ಏನು ಬರ್ಲತ್ತಿಲ್ಲ. ಮತ್ತು ಅದು ಯಾರು ಗೌರ್ಮೆಂಟ್ ಕಬ್ಜೆ ಮಾಡತ್ತಾರ, ಮತ್ತು ಅವ್ರು ಏನದಂದ್ರೆ ಗೌರ್ಮೆಂಟ್ ಇದು ಓಡಿದ್ರೆ ತಂದು ಕೆದರದು ಹೊಡೆದು ಕಂಬ ಹೂಳದು ಮಾರ್ಕೆಟ್ ಹಾಕೋದು ಅದು ಮಾಡತ್ತಾರ. ಆಮೇಲೆ ನಾವು ಹೋಗಿ ನಾವು ಅದರ ಹೋರಾಟ ಮಾಡತ್ತಾರ, ನಿಮ್ಗೆ ಪೊಲೀಸ್ ಒಯ್ದು ಜೈಲ್ನಾಗ ಹಾಕ್ತೇವೆ. ಮತ್ತೆ ಏನದಂದ್ರೆ ನಿಮ್ಗೆ ವ್ಯಾನ್ ತುಂಬಿಕೊಂಡು ಮನೆ ನಿನ್ನ ದಿವಸದಾಗ ವ್ಯಾನ್ ತುಂಬಿಕೊಂಡು ನಮ್ಮ ಹೆಣ್ಮಕ್ಳು